ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಐ ಲವ್ ಯು ಚಿತ್ರ ಸೆಟ್ಟೇರಿದಾಗಿನಿಂದಲೂ ಭಾರಿ ನಿರೀಕ್ಷೆ ಮೂಡಿಸಿದೆ. ಟೀಸರ್ ಹಾಗೂ ಪೋಸ್ಟರ್ಗಳಿಂದ ಎಲ್ಲರ ಗಮನ ಸೆಳೆದು ಈಗ ಟ್ರೇಲರ್ ಬಿಡುಗಡೆ ಮಾಡಿದೆ. ಟ್ರೇಲರ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕತೆ ಹೇಳದೆ ಹೋದರೂ ಡೈರೆಕ್ಟರ್ ಕತೆಯ ಎಳೆ ಬಿಟ್ಟುಕೊಟ್ಟಿದ್ದಾರೆ. ಸಂತು ತುಂಬಾ ಆಕ್ಟಿವ್ ಆಗಿರೋ ಪಾತ್ರ. ಈ ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಇಲ್ಲದಿರೋ ಹುಡುಗ ಧಾರ್ಮಿಕ ತುಂಬಾ ಮುಗ್ಧ ಹುಡುಗಿಯ ಹಾಗೆ ನಟಿಸುತ್ತಿದ್ದಾರೆ. ಅಲ್ಲಿ ಅವರ ಪ್ರೇಮ ಕಾಮ. ಕಾಲೇಜು ಮುಗಿದ ಮೇಲೆ ಸಂತು ಧಾರ್ಮಿಕಳನ್ನು ಮತ್ತೆ ಭೇಟಿಯಾಗುತ್ತಾರೆ. ಅಲ್ಲಿ ಇಬ್ಬರು ಚೇಂಜ್, ಇಬ್ಬರ ಪಾತ್ರಗಳು ಬದಲಾಗಿವೆ. ಉಪ್ಪಿ ಪೂರ್ಣ ಪ್ರಮಾಣದಲ್ಲಿ ಪ್ರೇಮಕ್ಕೆ ಶರಣಾಗಿದ್ದಾರೆ. ಲವ್ ಒಲವೇ ಜೀವನ ಸಾಕ್ಷಾತ್ಕಾರ, ಲವ್ ಎಂದರೆ ಪಂಚಮ ವೇದ ಎನ್ನುತ್ತಿದ್ದ ಧಾರ್ಮಿಕ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಎನ್ನುವ ಮಟ್ಟಕ್ಕೆ ಬದಲಾಗುವಂತೆ ಕತೆ ತಿರುವಿದ್ದಾರೆ ನಿರ್ದೇಶಕ ಆರ್ ಚಂದ್ರು. ಚಿತ್ರದಲ್ಲಿ ನಮ್ಮ ಉಪೇಂದ್ರ ತಮ್ಮ ಹಳೆಯ ಕದರ್ನಲ್ಲಿ ಕಂಡುಬರುತ್ತಿದ್ದಾರೆ. ಹಾಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಹಿಂದೆಂದೂ ಕಾಣದ ರೀತಿಯಲ್ಲಿ ಬೋಲ್ಡ್ ಲುಕ್ನಲ್ಲಿ ಕಂಡು ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಆಗಿದ್ದಾರೆ. ಟ್ರೇಲರ್ನಲ್ಲಿ ಇಬ್ಬರ ಡೈಲಾಗ್ ಎಕ್ಸ್ಚೇಂಜ್ ನೋಡಿದರೆ ತೆರೆಯ ಮೇಲೆ ಈ ಜೋಡಿ ವರ್ಕೌಟ್ ಆಗಿದೆ ಅನಿಸುತ್ತದೆ. ಇವರ ಜೊತೆ ಸಂಪ್ರದಾಯಸ್ಥ ಗೃಹಿಣಿ ಪಾತ್ರದಲ್ಲಿ ಸೋನುಗೌಡರನ್ನು ತೋರಿದ ನಿರ್ದೇಶಕರು ಅವರ ಪಾತ್ರವನ್ನು ಬಿಟ್ಟುಕೊಟ್ಟಿಲ್ಲ. ಚಿತ್ರದಲ್ಲಿ ಉಪೇಂದ್ರರವರ ಹಳೆಯ ಚಿತ್ರದ ಮ್ಯೂಸಿಕ್ ಬಳಸಿದ್ದು ಚಿತ್ರಕ್ಕೆ ತೂಕ ತಂದಿದೆ. ಚಿಕ್ಕ ಟ್ರೇಲರ್ನಲ್ಲಿ ಪ್ರೀತಿ ಪ್ರೇಮ ಕಾಮ ಹಾಸ್ಯ ಸಂಪ್ರದಾಯ ಕೋಪ ಎಲ್ಲವನ್ನೂ ತೋರಿದ ನಿರ್ದೇಶಕರು ವಿಭಿನ್ನ ರೀತಿಯಲ್ಲಿ ಪ್ರೇಮ ಪಾಠ ಮಾಡ ಹೊರಟಿದ್ದಾರೆ ಎನ್ನಬಹುದು. ಚಿತ್ರಕ್ಕೆ ಸೆನ್ಸಾರ್ನಿಂದ UA ಸರ್ಟಿಫಿಕೇಟ್ ದೊರಕಿದ್ದು June 14 ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ಟ್ರೇಲರ್ ಅನ್ನು ನಮ್ಮ ಕಿಚ್ಚ ಸುದೀಪ್ ಲಾಂಚ್ ಮಾಡಿ ಶುಭ ಹಾರೈಸಿದ್ದಾರೆ. ಟ್ರೇಲರ್ ಲಹರಿ ಮ್ಯೂಸಿಕ್ನಲ್ಲಿ ನೋಡಬಹುದು. ಈ ಟ್ರೇಲರ್ ನಿಮಗೆ ಹೇಗೆನ್ನಿಸಿತು? ಈ ಚಿತ್ರವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡೋರು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು, ಫಸ್ಟ್ ಕಮೆಂಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ. ಮೊದಲು ಸಬ್ಸ್ಕ್ರೈಬ್ ಆಗಿ.